To the point. Welcome back. ಐಶ್ವರ್ಯ ಅವರೇ, ಪ್ರಶ್ನೆ ಏನ್ ಗೊತ್ತಾ? ಓಲೈಕೆ ಅದೆಲ್ಲ ಇದ್ದಿದ್ದೆ ಇವಾಗ ರೇಣುಕಾಚಾರ್ಯ ಅವರು ಹೇಳಿದ್ರು, ಓಟ್ ಬ್ಯಾಂಕು, ರಾಜಕಾರಣ ಮೋಹನ್ ವಿಶ್ವ ಅವರು ಹೇಳ್ತಿದ್ದಾರೆ, ಬಟ್ ಆಕ್ಚುಯಲ್ ಸ್ಟ್ರಾಟಜಿ ಅಥವಾ ಬಹುಶಃ ಉದ್ದೇಶ ಹೀಗಿತ್ತ? ಗೋಲ್ ಪೋಸ್ಟ್ ಶಿಫ್ಟ್ ಆಗ್ಬಿಡ್ಬೇಕು. ಇಲ್ಲಿವರೆಗೂ ಗೋಲ್ ಇದ್ದಿದ್ದು ಪಿ ಎಫ್ ಐ ಬ್ಯಾನ್, ಆದ್ರೆ ಈಗ ಆರ್ ಎಸ್ ಎಸ್ ನ ಪಿಕ್ಚರ್ ಹೇಳ್ತಂದು ಗೋಲ್ ಪೋಸ್ಟ್ ಶಿಫ್ಟ್ ಮಾಡ್ಬಿಡೋದು. ದ ನೆರೆಟಿವ್ ಶುಡ್ ಚೇಂಜ್. ಐಶ್ವರ್ಯ, ನೀವು ಒಪ್ತೀರಾ ಇದನ್ನ? ಸರ್, ಐ ಡೋಂಟ್ ಥಿಂಕ್ ಅಟ್ ಎನಿ ಪಾಯಿಂಟ್ ದ ಗೋಲ್ ಪೋಸ್ಟ್ ಇಸ್ ಚೇಂಜಿಂಗ್. ಯು ಮೆಷರ್ ದ ಮೆಟ್ರಿಕ್ ಅಲ್ಲಿ ನೋಡಿದ್ರೆ ಯಾರು ಕಿರುಕುಳ ಕೊಡ್ತಾರೋ, ಯಾವುದು ಧಾರ್ಮಿಕವಾಗಿ ಧರ್ಮದ ಆಧಾರದ ಮೇಲೆ ಯಾವ ಧರ್ಮ ಕೂಡ ನೀವು ವೈಲೆನ್ಸ್ ಉಪಯೋಗಿಸಿ ಅಥವಾ ಕೋಮುಗಳ್ಬೆ ಹಬ್ಸಿ ಅಂತ ಎಲ್ಲೂ ನಾವು ಪ್ರೊಪಗೇಟ್ ಮಾಡಲ್ಲ. ನಾವಂತ ಇರೋದು ದೇರ್ಸ್ ನೋ ಚೇಂಜಿಂಗ್ ಗೋಲ್ ಪೋಸ್ಟ್ ಸರ್. ಇಲ್ಲಿ ಯಾವುದೇ ಸಂಘಟನೆ, ಧರ್ಮ ಬಿಟ್ಬಿಡಿ, ಆ ಅಫಿಲಿಯೇಷನ್ ನ ಸೈಡ್ಗೆ ಹಾಕಿ, ಯಾವುದೇ ಸಂಘಟನೆ ಕೋಮುಗಳ್ಬೆ, ಕೋಮುವಾದ, ಮೂಲಭೂತವಾದ ಆತರ ತತ್ವ ಸಿದ್ಧಾಂತಗಳನ್ನ ಮುಂದ್ ಹಾಕ್ತಾರೋ ಆ ಆಧಾರದ ಮೇಲೆ ನೀವು ಕ್ರಮ ತಗೊಳ್ಳಿ ಅಂದಿರಲ್ಲ. ಯಾವ ಮಾನದಂಡಗಳ ಆಧಾರದ ಮೇಲೆ ಕಂಪೇರ್ ಮಾಡ್ತೀರಿ? ಈಗ ನಾವು ನೀವು ಹೇಳಿದ್ರೆ ಯಾವ್ದೇ ಧರ್ಮದವ್ರ ಆಗಿರ್ಲಿ ಅಂತ ನಾನು ಕೇಳ್ತೀನಿ, ಡಸ್ ಇಟ್ ಡಿಪೆಂಡ್ ಆನ್ ದ ನಂಬರ್ ಆಫ್ ಕೇಸಸ್ ಆರ್ ದ ನೇಚರ್ ಆಫ್ ಕೇಸಸ್? ಯಾವ ರೀತಿಯ ಪ್ರಕರಣಗಳು ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತಾ ಇದು, ಅಥವಾ ಯಾವ ತರದ ಎಷ್ಟು ಸಂಖ್ಯೆಯಲ್ಲಿ ಪ್ರಕರಣಗಳಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತಾ ಇದು? ಸರ್, ಇದು ಕ್ವಾಲಿಟಿ ಕ್ವಾಂಟಿಟಿ ಆರ್ಗ್ಯುಮೆಂಟ್ ಅಲ್ಲ. ಅದನ್ನ ಕೇಳಿದೆ ಮತ್ತೆ ಯಾವ ಆಧಾರದ ಮೇಲೆ ನೀವು ಕಂಪೇರ್ ಮಾಡ್ತಿದ್ದೀರಿ? ಸಮಾಜದಲ್ಲಿ ತೊಂದರೆ ಉಂಟು, ಪಿಎಫ್ಐ ಆರ್ಎಸ್ಎಸ್ ನ ಕಂಪೇರ್ ಮಾಡೋದಕ್ಕೆ ಕಾರಣ ಏನು? ಸರ್, ಎನಿ ಫಂಡಮೆಂಟಲಿಸ್ಟ್ ಆರ್ಗನೈಸೇಷನ್ ವಿಚ್ ಇಂಡಲ್ಜಸ್ ಇನ್ ವೈಲೆನ್ಸ್, ಯಾರು ಧಾರ್ಮಿಕವಾಗಿ ಧರ್ಮವನ್ನ ಆಧಾರವಾಗಿಟ್ಕೊಂಡು ಸಮಾಜದಲ್ಲಿ ಒಡುಕು ಅಥವಾ ವೈರುತ್ವ ತಂದಿಡ್ತಾರೋ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಯಾಕಂದ್ರೆ ಸಾಂವಿಧಾನಿಕವಾಗಿ ನಾವೆಲ್ಲ ಆರ್ ಎಸ್ ಎಸ್ ಮೂಲಭೂತ ಸಂಘಟನೆ ಅಲ್ಲ. ಈಗ ನಾನು ಮೋಹನ್ ವಿಶ್ವ ಅವರು ಕೇಳಿದ್ರೆ ಅವ್ರು ಇಲ್ಲ ಅಂತಾರ ಬಿಡಿ, ರೇಣುಕಾಚಾರ್ಯ ಅವ್ರು ಆಗ್ಲೇ ಹೇಳ್ಬಿಟ್ರು ಆರ್ ಎಸ್ ಎಸ್ ದೇಶಭಕ್ತ ಸಂಸ್ಥೆ ಅಂತ. ಅಲ್ಲ, ನಾನು ಒಂದ್ ನಿಮಿಷ ನಾನು ಶ್ರೀಗಳಿಗೆ ಕೇಳ್ತೀನಿ, ನೀವು ತಟಸ್ಥರಾಗಿ ಹೇಳಿ ಶ್ರೀಗಳೇ. ಮೂಲಭೂತವಾದ ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ನೀವು ಧರ್ಮಕ್ಕೆ ಬಹಳ ಹತ್ರ ಇರುವಂತಹ ವ್ಯಕ್ತಿತ್ವ ಈ ಚರ್ಚೆಯಲ್ಲಿ ನಾನು ಹೇಳ್ತಿರೋದು. ಹಾಗಾಗಿ ಧಾರ್ಮಿಕ ಮೂಲಭೂತವಾದ ಅಂದ್ರೆ ಹೇಗಿರುತ್ತೆ? ಆರ್ ಎಸ್ ಎಸ್ ಅದನ್ನ ಪಾಲಿಸುತ್ತ? ಇಲ್ಲಿವರೆಗೂ ನಾವು ಆರ್ ಎಸ್ ಎಸ್ ನ ಫೀಲ್ಡ್ ವರ್ಕ್ ಮೇಲೆ ನಾವು ಗಮನಿಸಿ ನೋಡಿ ನಾವು ಅದರೊಳಗೆ ಬೆಳೆದುಕೊಂಡು ಬಂದವರಾಗಿದ್ದರಿಂದ ನಿಮ್ಗೆ ಒಂದು ಮಾತನ್ನು ಹೇಳ್ತೇವೆ, ಯಾವುದೇ ಕಾರಣಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೂಲಭೂತವಾದವನ್ನ ಪೋಷಿಸಲ್ಲ ಮತ್ತು ಯಾವುದೇ ಕಾರಣಕ್ಕೆ ಅದ್ರ ಜೊತೆಗೆ ಅದು ನಿಂತುಕೊಳ್ಳಲ್ಲ. ಅದೇನಿದ್ರು ಕೂಡ ಧರ್ಮದ ಮುಖವನ್ನ ತೋರಿಸ್ತದೆ, ಧರ್ಮದ ರಕ್ಷಣೆ ಮತ್ತೆ ಧರ್ಮದಲ್ಲಿರುವಂತಹ ಸೇವೆಯ ಮಜಲನ್ನ ಅದು ಇವತ್ತಿಗೂ ತೆರೆದುಕೊಟ್ಟಿದೆ, ಸ್ವೀಕರಿಸಿದೆ. ಅಂತಹ ಸಂಘಟನೆಯನ್ನ ನಾವು ಹೇಳೋದು ಒಂದು ಮತೀಯವಾದ ಸಂಘಟನೆಯ ಜೊತೆ ಹೋಲಿಕೆ ಮಾಡೋದೇ ದುರದೃಷ್ಟ. ಅದು ಮೊದಲ ಅಪರಾಧ ನಮ್ಮದು, ಅದನ್ನು ಯಾವತ್ತು ನಾವು ಹೋಲಿಕೆ ಮಾಡಬಾರದು. ಮತೀಯವಾದ ಸಂಘಟನೆ ಮೂಲಭೂತವಾದವನ್ನು ಹೇಳಿದ್ದಾರೆ. ಐಶ್ವರ್ಯ ಅವರೇ, ನಾನು ರೇಣುಕಾಚಾರ್ಯ ಅವ್ರನ್ನ ಕೇಳೋದಕ್ಕೂ ಮುಂಚೆ ಒಂದು ಪ್ರಶ್ನೆ ನಿಮ್ಮ ಮುಂದೆ ಇಡ್ತೀನಿ. ನನಗೆ ಗೊತ್ತಿಲ್ಲ ಆಯ್ತಾ, ನಾನು ಇವಾಗ ಕೂತು ಒಂದಷ್ಟು ರಿಸರ್ಚ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಯ್ತು, ಆರ್ ಎಸ್ ಎಸ್ ಅಲ್ಲಿ ಒಂದು ಮುಸ್ಲಿಂ ಮಂಚ್ ಅಂತ ಒಂದಿದೆ, ಪಿ ಎಫ್ ಐ ನಲ್ಲಿ ಹಿಂದೂ ಮಂಚ್ ಇದೆಯಾ? ನಾನು ನೋಡಿದೆ, ಐ ರಿಯಲಿ ವಾಂಟೆಡ್ ದಿಸ್ ಆಯ್ತಾ, ನಾನು ಹುಡುಕ್ದೆ ಕೂಡ ಇಲ್ಲ. ಪಿ ಎಫ್ ಐ ಅಂದ ತಕ್ಷಣ ನಾವು ಬಹಳ ಸಾಮಾನ್ಯವಾಗಿ ಸಹಜವಾಗಿ ಮುಸ್ಲಿಂ ಸಮುದಾಯಕ್ಕೆ ಅದನ್ನ ಜೋಡಿಸ್ಬಿಡ್ತೀವಿ. ಅಂಡ್ ಲೆಟ್ ಮೀ ಮೇಕ್ ಇಟ್ ಕ್ಲಿಯರ್ ಅಗೇನ್ ಐಶ್ವರ್ಯ, ಪಿ ಎಫ್ ಐ ಡಸ್ ನಾಟ್ ರೆಪ್ರೆಸೆಂಟ್ ದ ಮುಸ್ಲಿಂ ಕಮ್ಯುನಿಟಿ. ಲೆಟ್ಸ್ ಬಿ ವೆರಿ ಕ್ಲಿಯರ್ ಅಬೌಟ್ ದಟ್ ಐಶ್ವರ್ಯ. ಸೊ ಹಾಗಾಗಿ ಮೂಲಭೂತವಾದ ಅನ್ನೋ ವ್ಯಾಖ್ಯಾನ ಏನು ಅನ್ನೋದೇ ಪ್ರಶ್ನೆ. ರೇಣುಕಾಚಾರ್ಯ ಅವರೇ, ಗೋಲ್ ಪೋಸ್ಟ್ ನ ಶಿಫ್ಟ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಆರ್ ಎಸ್ ಎಸ್ ನ ಹೇಳುತ್ತಂದ್ರ? ಸರಿಯಾ, ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಕಾಂಗ್ರೆಸ್ಸಿನ ಮುಖಂಡರು ಇದುವರೆಗೂ ಯಾರು ಸ್ವಾಗತಿಸಿಲ್ಲ. ಯಾಕಂದ್ರೆ ಅವರೇ ಪಿ ಎಫ್ ಐ ಬ್ಯಾನ್ ಮಾಡಬೇಕ, ತಾಕತ್ತಿದ್ರೆ ಅಂತ ಹೇಳಿದ್ರು. ಎರಡು ಸರ್ಕಾರ ಇದೆ ನೋಡಿ, ಈಗ ಬ್ಯಾನ್ ಮಾಡಿ ಇದ್ರು ಸ್ವಾಗತ ಮಾಡಬೇಕಾಯ್ತು. ಸಿದ್ದರಾಮಯ್ಯನವರ ಹೆಸರಲ್ಲಿ ಅವ್ರ ತಂದೆ ತಾಯಿ ಎಂತ ಒಳ್ಳೆ ಹೆಸರಿದ್ದಾರೆ ಸರ್, ಸಿದ್ದರಾಮ. ಇವರು ಆ ಹೆಸರಿಗೆ ವಿರುದ್ಧವಾಗಿ ಅಥವಾ ಧರ್ಮಕ್ಕೆ ವಿರುದ್ಧವಾಗಿ ತದ್ವಿರುದ್ಧವಾಗಿ ಅವ್ರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಇವತ್ತು ಹೇಳಿಕೆಯನ್ನ ಕೊಡ್ತಿದ್ದಾರೆ. ನಾ ಸರ್ ಒಂದೇ ಒಂದು ಪ್ರಶ್ನೆ, ನಾನು ಜರ್ನಿ ಮಾಡ್ತಿದ್ದೀನಿ, ಹೊನ್ನಾಳಿಗೆ ಹೋಗ್ತಿದ್ದೀನಿ, ನಂದು ಒಂದೇ ಒಂದು ಸಿದ್ದರಾಮಯ್ಯನವರಿಗೆ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಬೆಳಗ್ಗೆನೂ ಮಾಧ್ಯಮದಲ್ಲಿ ಮಾತಾಡಿದೆ, ಈಗಲೂ ಕೇಳ್ತೀನಿ. ಆರ್ ಎಸ್ ಎಸ್ ತಾವು ಹೇಳ್ತೀರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದು
ಒಬ್ಬ ದೇಶಭಕ್ತ ಸಂಸ್ಥೆ. ಇಲ್ಲಿ ಯಾವುದೇ ಭಯೋತ್ಪಾದನೆ ಉಗ್ರಗಾಮಿ ಚಟುವ ಅವಕಾಶ ಇಲ್ಲ. ಈ PFI ಮತ್ತು ಇತರ ಸಂಘಟನೆಗಳು ಏನು ನಮ್ಮ ದೇಶದ ವಿರುದ್ಧವಾಗಿ ಅಥವಾ ಪಾಕಿಸ್ತಾನ ಇರ್ಬೋದು ಮುಸಲ್ಮಾನರಿಗೆ, ನಾನು ಎಲ್ಲಾ ಮುಸಲ್ಮಾನರು ಅಲ್ಪಸಂಖ್ಯಾತರು ಭಯೋತ್ಪಾದಕರಲ್ಲ ಭಯೋತ್ಪಾದಕರು ಹೇಳಲ್ಲ, ಆದರೆ ಮುಗ್ಧ ಮನಸ್ಸುಗಳನ್ನ ಎತ್ತಿ ಕಟ್ಟಿ ಅವರನ್ನ ಪ್ರಚೋದನೆಗೆ ಒಳಪಡಿಸಿ ಭಾರತ ಮಾತಕ್ಕೆ ಚೇನದ ಬದಲಾಗಿ ಭಾರತ ಮಾತೆ ವಿರುದ್ಧ ಗೋಷ್ಠಿಯಾಗಿ ಹೋಗ್ತಾರೆ, ಅದನ್ನ ನಮ್ಮ RSS ವಿರೋಧ ಮಾಡುತ್ತೆ. ಹಾಗಾಗಿ ಇವರು ಕೇವಲ ಕುರ್ಚಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ವೀರಶೈವ ಲಿಂಗಾಯತ ಧರ್ಮವನ್ನ ಯಾವ ರೀತಿ ಹೊಡೆದ್ರು ಅಲ್ಲ, ಡಿವೇಟ್ ಆಗೋದ್ ಬೇಡ, ಡಿವೇಟ್ ಆಗೋದ್ ಬೇಡ, ಅದು ಬೇರೆ ಕಡೆನೆ ಹೋಗ್ಬಿಡುತ್ತೆ ಚರ್ಚೆ. ರೇಣುಕಾಚಾರ್ಯ ಅವರೇ, ಇಲ್ಲಿ ಇನ್ನೊಂದು ನಡೀತಾ ಇದೆ. ನಾನು ಇಲ್ಲಿ ಇವರು ದೇಶ ವಿಭಜನೆ ಮಾತುಗಳನ್ನ ಆಡ್ತಾ ಇದಾರೆ, ದೇಶ ವಿಭಜನೆಯ ಮಾತುಗಳನ್ನ ಆಡ್ತಾ ಇದಾರೆ. ಸಿದ್ದರಾಮಯ್ಯ ಆತ್ಮಾವಲೋಕನ ಮಾಡ್ಕೊಳ್ಳಿ ಒಂದ್ಸರಿ, ಇಲ್ಲ RSS ಹಾಕಿ ಬನ್ನಿ ಅಲ್ಲಿ ನಮಸ್ತೆ ಸದಾ ವತ್ಸಲ ಮಾತೃಭೂಮಿ ಅಂತ ಹೇಳ್ತಾರೆ. ಒಂದ್ ಸಾರಿ ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರೇ ಈ ಬನ್ನಿ RSS ಏನ್ ಬೋಧನೆ ಮಾಡುತ್ತೆ, ಅಥವಾ ಈ ಮದ್ರಾಸಗಳಲ್ಲಿ ಬೋಧನೆ ಮಾಡಿ PFI ಇಲ್ಲಿ ಇರ್ತಕ್ಕಂತ ಜನರನ್ನು ಕಳ್ಸಿಕೊಡುತ್ತೆ, ಇದು ಸರಿಯಲ್ಲ ಹೋಲಿಕೆ ಮಾಡೋದು. ಮತ್ತು ಈಗಾಗಲೇ ಕಾಂಗ್ರೆಸ್ ಇಂದ ನಾನು ಹೇಳಿದೆ ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ವರ್ಗ ದೂರ ಆಗ್ತದ್ರೆ ಎಲ್ಲಿ ಅಲ್ಪಸಂಖ್ಯಾತರ JDS ಅವರು ಅವರಿಬ್ರು ಮಧ್ಯೆ ಸ್ಪರ್ಧೆ ಇದೆ. ಈ ಅಲ್ಪಸಂಖ್ಯಾತರ ಮತಗಳಿಗೋಸ್ಕರ JDS ಮತ್ತು ಕಾಂಗ್ರೆಸ್ ಮಧ್ಯೆ ತಿಕ್ಕಾಟ ಇದೆ. ಅದಕ್ಕೋಸ್ಕರ ನಾನ್ ಮುಂದೆ ತಾ ಮುಂದೆ ಇಂತ ಹೇಳಿಕೆಯನ್ನು ಕೊಡುವ ಬದಲಾಗಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಡಿದ್ರೆ ಸಿದ್ದರಾಮಯ್ಯವರು ಈ ಹೇಳಿಕೆಯನ್ನು ವಾಪಸ್ ಹೊಡಿಬೇಕು, ರಾಜ್ಯದ ಜನರ ಬೇಷಸ್ ಕ್ಷಮೆ ಕೇಳ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಆಯ್ತು ಐಶ್ವರ್ಯ ಅವರೇ, ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ಟಿವ್ ಇದ್ದೀರಿ, ನೀವು ಗಮನಿಸಿರ್ತೀರಿ, ನಾನು ಒಂದಷ್ಟು ನೋಡಿದೆ ಮೋಹನ್ ಅವರೇ, ಯಾವುದೋ ಒಂದು ರ್ಯಾಲಿ ನಡೀತಾ ಇದೆ, ಕೇಸರಿ ಶಲ್ಯ ಹಾಕೊಂಡು ಒಂದಷ್ಟು ಜನ ಕತ್ತಿಗಳು ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಏನು ಸಂದರ್ಭ, ವಾಟ್ ದಿ ಅಕೇಶನ್ ವಾಸ್, ಐ ಹ್ಯಾವ್ ನೋ ಐಡಿಯಾ. ನೇರ ನೇರ RSS ಅಂತ ಸೇರಿಸ್ಬಿಟ್ರಲ್ಲ. ನಾನು ಕೇಳೋದು ಐಶ್ವರ್ಯ ಅವರೇ, ಕೇಸರಿ ಹಾಕೊಂಡವರೆಲ್ಲ RSS ಸೇರಿದವರಾ? The way how PFI does not represent the entire Muslim community, should you and I not agree, Aishwarya Aure, that RSS by itself does not represent the entire Hindu community? Yaro obba kesri salya akond kaiyalli kadgano kattino idkond odadi takshana avanu RSS avane anta helo anta ee manasthiti, idr bagge ond erdu nimisha maatadi. ಸರ್, ಮೊದಲನೇದಾಗಿ ನೀವು ರೇಣುಕಾಚಾರ್ಯ ಅವ್ರ ಜೊತೆ ಅವ್ರ ಪ್ರಶ್ನೆ ಕೇಳಕ್ಕಿಂತ ಮುಂಚಿತವಾಗಿ ನೀವು ಅಂದ್ರಿ PFI ಡಸ್ PFI ಹ್ಯಾವ್ ಅ ಮುಸ್ಲಿಂ ವಿಂಗ್ RSS ಅಲ್ಲಿ ಇದೆ. ಸರ್, ಐ ಆಮ್ ನಾಟ್ ಅ ರೆಪ್ರೆಸೆಂಟೇಟಿವ್ ಆಫ್ ದಿ RSS ಆರ್ ದ PFI. ಕಾಂಗ್ರೆಸ್ ಪಕ್ಷ ನಾನು ಮೂಲಭೂತವಾದ ಅಂದ್ರೆ ಹೇಗೆ ನಾವು ಅರ್ಥ ಮಾಡ್ಕೋಬಹುದು ಇದನ್ನ, ಹೂ ಇಸ್ ಕನ್ಫೈನ್ಡ್ ಟು ಒನ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಅಂಡ್ ಹೂ ಇಸ್ ನಾಟ್. ಅದು ಸಾಂಕೇತಿಕವಾದಂತಹ ಪ್ರಾತಿನಿಧ್ಯ ಇರಲಿ ಅಥವಾ ಅರ್ಥಪೂರ್ಣವಾದಂತಹ ಪ್ರಾತಿನಿಧ್ಯ ಇರಲಿ, ಐಶ್ವರ್ಯ ಅವರೇ, ಅಟ್ ಲೀಸ್ಟ್ ಆ ಸಹಜವಾದ ಒಂದು ಉದ್ದೇಶ ಇರಬೇಕಲ್ಲ. However simple that is. ಅದೇ ಇಲ್ಲ ಅಂದ್ರೆ, ಅಂಡ್ ದೆನ್ ಯು ಸೇ ನಾವು ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ, ಇಟ್ ಈಸ್ ನಥಿಂಗ್ ಬಟ್ ದ ಪೊಲಿಟಿಕಲ್ ಎಕ್ಸ್ಟೆನ್ಷನ್ ಆಫ್ PFI ಅಲ್ವಾ ಐಶ್ವರ್ಯ ಅವರೇ? ಇನ್ ಎನಿ ಕೇಸ್, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನಾನು PFI ನ ಪ್ರತಿನಿಧಿಸೋಲ್ಲ, RSS ನ ಪ್ರತಿನಿಧಿಸೋಲ್ಲ, ನೀವು ಯು ಹ್ಯಾವ್ ನಥಿಂಗ್ ಟು ಡೂ ವಿತ್ ದೀಸ್ ಟು ಆರ್ಗನೈಸೇಷನ್ಸ್, ಬಟ್ ಲೆಟ್ಸ್ ಕಮ್ ಬ್ಯಾಕ್ ಟು ದ ಪಾಯಿಂಟ್. ಕೇಸರಿ ಧರಿಸಿದವರೆಲ್ಲ RSS ಅವರ? ಯಾವುದೋ ಒಂದು ಕೇಸರಿ ದಾರಿನ ಹಿಡ್ಕೊಂಡು ಕೈಯಲ್ಲಿ ಕತ್ತಿ ಇದೆ ಅಂದ ತಕ್ಷಣ ಅವನನ್ನ RSS ಗೆ ಸೇರಿಸೋದು ಸರಿನಾ? ಸರ್, ಕತ್ತಿ ಇಟ್ಕೊಂಡು ಓಡಾಡ್ತಾ ಇದ್ರೆ RSS ಯಾವ ಆರ್ಗನೈಸೇಷನ್ ಕಿಂತ ಯಾಕೆ ಆತರ ಓಡಾಡ್ತಾ ಇದ್ರೆ ಅಂತ ಒಂದ್ ನೋಡ್ಬೇಕು. ಬಟ್ ಎರಡನೇದ್ ಇವತ್ ಏನಾಗಿದೆ ಅಂದ್ರೆ, ಸಮಾಜದಲ್ಲಿ ದೀಸ್ ಐಡೆಂಟಿಫೈಯರ್ಸ್ ಅಂಡ್ ದೀಸ್ ಮಾರ್ಕರ್ಸ್ ಹ್ಯಾವ್ ಕಮ್ ಇನ್. ಅದ್ರಿಂದ ಆತರ ಅದ್ ಒಂದ್ ಆ ಚಿಕ್ ಪಾಯಿಂಟ್ ಇಟ್ಕೊಂಡು ಎಕ್ಸ್ಟ್ರಪೊಲೇಟ್ ಅಂತೂ ಮಾಡಕ್ ಆಗಲ್ಲ. ಅರೆ, ರೇಣುಕಾಚಾರ್ಯ ಅವ್ರು ಇವತ್ತಂದ್ರು ಸಿದ್ದರಾಮಯ್ಯನವ್ರಿಗೆ ಕ್ಷಮೆ ಯಾಚಿಸ್ಬೇಕು ಇದೆಲ್ಲ ಅನ್ಬೇಕು ಅಂತ ಯಾಕೆ ಸರ್? ಅವ್ರು ಕೇಳಿದಿಷ್ಟೇ, ಯಾವುದೇ ಸಂಘಟನೆ ನನ್ ಕೊನೆಗೆ ಅನ್ನೋದಿಷ್ಟೇ, ನಾನು RSS ರೆಪ್ರೆಸೆಂಟ್ ಮಾಡ್ತಾ ಇಲ್ಲ, PFI ರೆಪ್ರೆಸೆಂಟ್ ಮಾಡ್ತಾ ಇಲ್ಲ, ನಾನು ಒಂದ್ ಭಾರತೀಯಳಾಗಿ ನಾನು ಕೇಳ್ತಾ ಇರೋದಿಷ್ಟೇ. ಯಾವುದೇ ಸಂಘಟನೆ ನೀವ್ ಮಾತಾಡ್ತಿರಲ್ಲ, ಅಷ್ಟು ದೇಶ ಪ್ರೇಮ ಇದ್ದಾಗ ಎಷ್ಟು ವರ್ಷ ತಗೋತು ಸರ್ ನಿಮಗ್ ತಿರಂಗ ಹಾರಿಸಕ್ಕೆ? ಎಷ್ಟು ವರ್ಷ ತಗೋತು ಸರ್? ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟು ವರ್ಷ ಭಾಗಿಯಾಗಿದ್ರಿ ಸರ್? ಕೊನೆಗೆ ಅದಲ್ಲ, ದಯವಿಟ್ಟು ಹೇಳಿ, ಹೆಚ್ಚಾಗಿ ಸ್ವಾತಂತ್ರ್ಯ ಸಂಬಂಧ ದಯವಿಟ್ಟು ಹೇಳಿ. ಐಶ್ವರ್ಯ ಅವರಿಗೆ ಏನ್ ಸಂಬಂಧ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾತಂತ್ರ್ಯ ಹೋರಾಟ? ಮಹಾತ್ಮಾ ಗಾಂಧೀಜಿ ಹೋರಾಟ ಮಾಡಿದ್ದು ಅದಕ್ಕೆ ಬಿಜೆಪಿ ಸ್ವಲ್ಪ ಒಬ್ರಾದ್ರ ಮೊದ್ಲು ಮಾತಾಡಿ ಅಂದೆ. ಒಂದೇ ಒಂದ್ ಪ್ರಶ್ನೆ ಕೇಳ್ತೀನಿ, ಒಂದೇ ಪ್ರಶ್ನೆ ಕೇಳ್ತೀನಿ.
ಅಂದಿನ ಕಾಂಗ್ರೆಸ್ ದೇಶಭಕ್ತಿ ಸಂಸ್ಥೆ, ಇಂದಿನ ಕಾಂಗ್ರೆಸ್ ಭ್ರಷ್ಟಾಚಾರ, ಕುರ್ಚಿಗೋಸ್ಕರ ಮತ್ತು ಸ್ವಜನ ಪಕ್ಷಪಾತ. ಹಾಗಾಗಿ ನಿಮ್ಮ ಈಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಯಾವುದೇ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಸಾವರ್ಕರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು, ಒಬ್ಬ ಅಪ್ರತಿಮ ದೇಶಭಕ್ತನ ಬಗ್ಗೆ. ಹಾಗಾಗಿ ದೇಶಭಕ್ತಿ ಸಂಸ್ಥೆ ವಿಸರ್ಜನೆ ಮಾಡ್ರಿ ಅಂತ ಹೇಳಿ ಅಂದು ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು. ಅದು ನಿಜವಾದ ಕಾಂಗ್ರೆಸ್ ದೇಶಭಕ್ತಿ ಸಂಸ್ಥೆ, ಇದು ನಕಲಿ ಕಾಂಗ್ರೆಸ್. ಕುರ್ಚಿಗೋಸ್ಕರ ಭ್ರಷ್ಟಾಚಾರ, ಸ್ವಜನ ಪಕ್ಷ ಪಾತ ಕಾಂಗ್ರೆಸ್. ಅಂದಿನ ಕಾಂಗ್ರೆಸ್ ಯಾಕೆ ಮಾಡಿ ಡಿಫೆಂಡ್ ಮಾಡ್ಕೊಂತಿತ್ತ, ಈ ಕಾಂಗ್ರೆಸ್ ಬೇರೆ. ನೀವು ಹೋಗಿ ಹೋಗಿ ತಾಯಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತೀಯಲ್ಲಮ್ಮ, ಆರ್ ಎಸ್ ಎಸ್ ಬಗ್ಗೆ ಅಂದಿನ ಬಿಜೆಪಿನೂ ಭ್ರಷ್ಟ ಬಿಜೆಪಿನೇ, ಇಂದಿನ ಬಿಜೆಪಿನೂ ಭ್ರಷ್ಟ ಬಿಜೆಪಿನೇ. ಅಂದಿನ ಇಂದಿನ ಬಿಜೆಪಿ ಯಡಿಯೂರಪ್ಪನವ್ರ ಕಾಲದಿಂದ, ಜನಸಂಘ ಕಾಲದಿಂದನು, ಬೊಮ್ಮಯ್ಯಾಗಿರ್ಲಿ ಸರ್, ನಿಮ್ ಪಕ್ಷ ನೀವ್ ನೋಡ್ಕೊಳ್ಳಿ. ನನ್ಗೆ ನಾನ್ ಸಮರ್ಥಿಸ್ಕೋಬೇಕಾಗಿರೋದು, ನಾನ್ ಡಿಫೆಂಡ್ ಮಾಡ್ಬೇಕಾಗಿ ನನ್ ಪಕ್ಷ. ರಮೇಶ್ ಕುಮಾರ್ ಅವ್ರು ಹೇಳಿದ್ರಲ್ಲ, ಮೂರ್ ತಲೆಮಾರ್ಗ ಆಗುವಷ್ಟು ಆಸ್ತಿ ಮಾಡ್ಕೊಂಡಿದೀನಿ ಅಂತ. ಯಾರಾಗಾರ ಹೆಚ್ಚು ಭ್ರಷ್ಟರು 70 ವರ್ಷದಲ್ಲಿ? ಒಂದ್ ನಿಮಿಷ, ನಾವು ಕಾಂಗ್ರೆಸ್ ಪಕ್ಷದವರಲ್ಲ, ಒಂದು ನಾವೊಂದ್ ಪಿಎಸ್ಎಂ ಅಂತ ಮಾಡಿದ್ವಿ ಅಷ್ಟೇ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷನ ನಾವ ಗುತ್ತಿಗಾರ ಸಂಘ, ನಾವ ಕೆಪಿಟಿಸಿಎಲ್ ಹಗರಣದಲ್ಲಿ ಹಗರಣ, ಮೊಟ್ಟೆಲು ಹಗರಣ, ಸ್ಕೂಲ್ ಮಕ್ಳು ಶೂ ಅಲ್ಲಿ ಹಗರಣ, 2G ಕೋಲ್ ಸ್ಕ್ಯಾಮ್, ಕಾಮನ್ವೆಲ್ತ್ ಗೇಮ್ಸ್, ಮೊಟ್ಟೆ ಎಲ್ಲ ಮರ್ತೋಯ್ತಾ? ಅಲ್ಲ ಇದು ಅಲ್ಲ, ಈ ಹಗರಣ ವರ್ಸಸ್ ಹಗರಣ ಆಗ್ಲೇ ಚರ್ಚೆ ಆಗ್ಬಿಟ್ಟಿದೆ ನ್ಯೂಸ್ 18 ನಲ್ಲಿ. ಐಶ್ವರ್ಯ ಅವರೇ, ಐಶ್ವರ್ಯ ಅವರೇ, ಮೋದ್ರೆ ನೋಡಿ ಅವರೇ, ನಿಮ್ಮಿಬ್ಬರಿಗೂ ಹೇಳ್ತೀನಿ, ಈ ಹಗರಣ ವರ್ಸಸ್ ಹಗರಣ ಇದೆಯಲ್ಲ, ಇದನ್ನ ನಾವು ಚರ್ಚೆ ಮಾಡ್ಬಿಟ್ಟಿದೀವಿ. ಅದು ಇವತ್ತಿನ ಚರ್ಚೆ ವಿಷಯ ಅಲ್ಲ, ಇವತ್ತಿನ ಚರ್ಚೆ ವಿಷಯ ಬ್ಯಾಂಡ್ ಪಾಲಿಟಿಕ್ಸ್. ರಾಜಕಾರಣ ಮಾಡ್ತಿದಿರಲ್ಲ ಅದು ಪಾಲಿಟಿಕ್ಸ್, ಆ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಇರೋದು. ನೀವು ಒಂದೇ ಪ್ರಶ್ನೆ ಅದಕ್ಕಾದ್ರೂ ಯಾವ ಆಧಾರ ಇದೆ ಅಂತ ನಾವು ಕೇಳ್ತಿದೀವಿ. ನೀವು ಒಂದೇ ಒಂದ್ ಪ್ರಶ್ನೆಗೆ ಉತ್ತರ ಕೊಡ್ತೀರಾ, ಗಾಳಿಲಿ ಗುಂಡೋಡ್ಕೊಂಡು ಗೋಲ್ ಪೋಸ್ಟ್ ಚೇಂಜ್ ಮಾಡ್ಕೊಂಡು ಹೆಂಗ್ ಟಾಪಿಕ್ ಡಿವಿಯೇಟ್ ಮಾಡ್ತಾ ಇದ್ದೀರಾ ನೋಡಿ. ಅಲ್ಲ ಒಂದ್ ನಿಮಿಷ, ಇಲ್ಲಿ ನೆಟ್ವರ್ಕ್ ಸರಿ ಇಲ್ಲ ಅನ್ಸುತ್ತೆ. ಇಲ್ಲ ಇಲ್ಲ, ರೇಣುಕಾಚಾರ್ಯ ಅವ್ರ ನೆಟ್ವರ್ಕ್ ಸರಿ ಇಲ್ಲ, ಇನ್ ಎನಿ ಕೇಸ್ ಈಸ್ ಟ್ರಾವೆಲಿಂಗ್. ಅದಿರ್ಲಿ, ಇಲ್ಲಿ ಮೋಹನ್ ವಿಶ್ವಾಸ ಅಲ್ಲ ಸರ್, ಬಿಜೆಪಿ ಸರ್ಕಾರದ್ದು ಲಾಸ್ಟ್. ರೇಣುಕಾಚಾರ್ಯ ಅವರೇ, ನಿಮ್ಮ ಲೈನ್ ಅನ್ನ ಒಂದ್ ಸ್ವಲ್ಪ ಸರಿಪಡಿಸ್ತೀನಿ, ಐಶ್ವರ್ಯ ಅವ್ರನ್ನು ಮಾತಾಡಿಸ್ತೀನಿ, ಚರ್ಚೆ ಮುಂದುವರಿಯುತ್ತೆ. ಮೋಹನ್ ವಿಶ್ವಾಸ ಅವರೇ, ಬ್ರೇಕ್ ನಂತರ ನೋಡ್ತೀರಿ ನ್ಯೂಸ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.